ಯಾಕಂದ್ರೆ ಅವರು ಪದೇ ಪದೇ ನಾ ಇನ್ನೋಸೆಂಟ್ ಒಂದು 6 ವಯಸ್ಸು ಮಗು ತರ ನನ್ಗೆ ಈ ತರ ಏನು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಅದೆಲ್ಲ ನಿಜ ಇಲ್ಲ ಸುಳ್ಳು ಅಂತ ಇದೊಂದು ಮೆಡಿಕಲ್ ಎವಿಡೆನ್ಸ್ ಇಂದ ಸಾಬೀತು ಆಗಿದೆ. ನಿತ್ಯಾನಂದ ಎಷ್ಟೊಂದು ಹೆಣ್ಮಕ್ಳಿಗೆ ಮೋಸ ಮಾಡಿರ್ಬೋದು, ಆದ್ರೆ ಕೋರ್ಟ್ ಮುಂದೆ ಆತನ ಆಟ ನಡೀಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಎಸ್ ಸರ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಇದು ನಮ್ಗೆ. ಎವ್ರಿಬಡಿ ಇಸ್ ಈಕ್ವಲ್ ಬಿಫೋರ್ ಲಾ, ಟ್ರೂತ್ ಖಂಡಿತ ಕೋರ್ಟ್ ಅಲ್ಲಿ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸ್ಮಾಲ್ ಪ್ರೂಫ್ ಅಂಡ್ ಎಕ್ಸಾಂಪಲ್. ಆರ್ತಿ, ನೀವು ಕೂಡ ನಿತ್ಯಾನಂದನಿಂದ ಅನ್ಯಾಯಕ್ಕೊಳಗಾದಂತವರು, ಸಾಕಷ್ಟು ನೀವು ಧ್ವನಿಯನ್ನ ಕೂಡ ಕೂಗನ್ನು ಕೂಡ ನೀವು ಮಾಡಿದಂತವರು. ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಈ ಒಂದು ನಿತ್ಯಾನಂದ ಏನು ನಾನು ಪುರುಷನೇ ಅಲ್ಲ, ನಾನು 6 ವರ್ಷದ ಮಗು ಅಂತ ಹೇಳಿಕೆ ನೀಡಿದಾಗ ನಿಮ್ಗೆ ಯಾವ ರೀತಿ ಅಂತ ಒಂದು ಆಘಾತ ಉಂಟಾಯ್ತು? ಇದೆಲ್ಲ ಒಂದು ನಾಟಕ, ಒಂದ್ ಸುಳ್ಳು ಅನ್ನೋದು ನಮ್ಗೆ ಯಾವಾಗ್ಲೂ ಗೊತ್ತಿತ್ತು. ಬಟ್ ಇದೆಲ್ಲ ಈ ನಾಟಕ ಅವರು ಹಾಕಿರೋ ವೇಷ ಎಲ್ಲ ಇದಾಗ್ಬಿಡತ್ತೆ ಅನ್ನೋ ಭಯ ಕಾರಣದಿಂದಾನೇ ಅವರು ಇಷ್ಟು ವರ್ಷದಿಂದ ಮೆಡಿಕಲ್ ಟೆಸ್ಟ್ನು ಅವಾಯ್ಡ್ ಮಾಡ್ತಿದ್ರು ಅನ್ನೋದು ನಮಗ್ ಗೊತ್ತು. ಇವತ್ತು ನಿಮ್ಗೆ ಗೊತ್ತಾಗ್ತಾ ಇದೆ ರಿಸಲ್ಟ್, ನಾವು ಹೇಳಿದ್ದು ನಿಜ, ಇವ್ರು ಹೇಳಿದ್ದು ಸುಳ್ಳು ಅನ್ನೋಂತ ಯಾರಿಗೂ ಗೊತ್ತಾಗತ್ತೆ ಇದೆಲ್ಲ ನೋಡಿದ್ರೆ. ಸೊ ವಿ ಆರ್ ಕಾನ್ಫಿಡೆಂಟ್ ದಟ್ ಟ್ರೂತ್ ವಿಲ್ ವಿನ್ ಅಂಡ್ ಜಸ್ಟಿಸ್ ವಿಲ್ ಪ್ರಿವೇಲ್. ಸರಿ, ಈಗ ನಿತ್ಯಾನಂದ, ಈ ಒಂದು ಏನು ಸಿಐಡಿ ಸಲ್ಲಿಸುವಂತ ರಿಪೋರ್ಟ್ ಏನಿದೆ ಅದರಲ್ಲಿ ಇವತ್ತ ಪುರುಷ ಈತ ಸಹಜವಾಗಿ ವಯೋ ಸಹಜವಾಗಿ ಅಂಗಾಂಗಗಳ ಅವನಿಗೆ ಇದೆ ಅನ್ನುವಂತ ರಿಪೋರ್ಟ್ ಸಲ್ಲಿಕೆ ಆದ ಬಳಿಕ ನಂತರವೂ ಕೂಡ ನಿತ್ಯಾನಂದ ರಂಪಾಟ ಮುಂದುವರಿಸುವಂತ ಸಾಧ್ಯತೆ ಇದೆಯೇ? ಹೇಗೆ ಸರ್, ಕ್ಯಾನ್ ಯು ರಿಪೀಟ್ ಸರ್, ಸ್ವಲ್ಪ ಕ್ಲಿಯರ್ ಇರಲಿಲ್ಲ. ಈಗ ನಿತ್ಯಾನಂದ ಪುರುಷ ಹೌದು, ಅಂದ್ರೆ ಆತನಿಗೆ ವಯೋ ಸಹಜ ಅಂಗಾಂಗಗಳಿದಾವೆ, ಅಂದ್ರೆ ಆತ 6 ವರ್ಷದ ಮಗುವಿನ ತರ ಅಲ್ಲ ಅನ್ನುವಂತಹದ್ದು ಈಗ ಸಾಬೀತಾಗುವಂತ ಕಾಲ ಸನ್ನಿಹಿತ ಆಗಿದೆ. ಮುಂದೇನು ಕೂಡ ನಿತ್ಯಾನಂದ ಇದೇ ತರ ಕಿರಿಕ್ ಮಾಡುವಂತ ಸಾಧ್ಯತೆ ಇದೆಯಾ, ಅಥವಾ ಇಲ್ಲಿಗೆ ಆಟವನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆಯಾ? ಅದು ನಾವು ವೇಟ್ ಮಾಡಿ ನೋಡ್ಬೇಕು. ಬಟ್ ನನ್ ಗೆಸ್ ಏನು ಅಂದ್ರೆ, ಇನ್ನು ಕಿರಿಕ್ ಮಾಡ್ತಾನೆ ಇರ್ತಾರೆ, ಅದೆಲ್ಲ ನಿಲ್ಸಲ್ಲ. ಇನ್ನು ಹೆಚ್ಚು ಡ್ರಾಮಾ, ಹೆಚ್ಚು ನಾಟಕ, ಹೆಚ್ಚು ಸುಳ್ಳು ಹೇಳ್ತಾರೆ ಮಾಡ್ತಾರೆ. ನನ್ ಬಗ್ಗೆ ಇನ್ನು ಹೆಚ್ಚು ಸುಳ್ಳು ಸ್ಪ್ರೆಡ್ ಮಾಡ್ತಾರೆ. ಬಿಕಾಸ್ ಅವ್ರಿಗಿರೋ ಒಂದೇ ಸ್ಟ್ರಾಟಜಿ ನನ್ನನ್ನು ಅಟ್ಯಾಕ್ ಮಾಡೋದು. ಅವ್ರ ವಿರುದ್ಧ ಯಾರು ಏನು ಹೇಳಿದ್ರು ಅವ್ರನ್ನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದು, ಅವ್ರ ಇಲ್ಲ ಅವ್ರ ಈ ತರ ಆ ತರ ಅಂತ. ನಾನ್ ಮಾತ್ರ ಇಲ್ಲ, ಅವ್ರ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರೇನು ಅವ್ರಿಗೆ ಅದೇ ಗತಿ ಆಗಿದ್ದೆ ಇಷ್ಟ ತನಕ. ಸೊ ಈ ತರ ಕಿರಿಕ್ ಎಲ್ಲ ಇನ್ನು ಹೆಚ್ಚಾಗತ್ತೆ ಅನ್ನೋದು ನನ್ನ ಅನುಮಾನ. ಆಲ್ರೆಡಿ ನನ್ ಮೇಲೆ ಈ 4 ವರ್ಷದಲ್ಲಿ ನಾನು ಇವ್ರ ವಿರುದ್ಧ ಮಾತಾಡಿದ್ರಿಂದ ಸಾಕಷ್ಟು ಸುಳ್ಳು ಕೇಸು, ಒಂದ್ 18 ಸುಳ್ಳು ಕೇಸು ಇಂಡಿಯಾನಲ್ಲಿ, ಯುಎಸ್ ನಲ್ಲೆಲ್ಲ ಹಾಕಿದ್ದಾರೆ. ಅಂಡ್ ನನ್ನಿಂದ ಅದೆಲ್ಲ ಹೋರಾಡಕ್ ಆಗ್ತಿಲ್ಲ, ಎಲ್ಲಾ ಕೇಸಿಗೂ ಒಂದು ಲಾಯರ್ ಇಟ್ಟು ಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಕ್ ಆಗ್ತಿಲ್ಲ ಅನ್ನೋ ಕಾರಣದಿಂದ ಎಕ್ಸ್ಪಾರ್ಟಿ ಡಿಕ್ರಿ ಅಂತ ನನಗ್ ವಿರುದ್ಧ ನ್ಯಾಯಾಲಯದಿಂದ ಜಡ್ಜ್ಮೆಂಟ್, ವಿತೌಟ್ ಅ ಲಾಯರ್, ವಿತೌಟ್ ಟ್ರಯಲ್, ಇದೆಲ್ಲ ಏನು ಇಲ್ಲದೆ ಅವ್ರ ಕಡೆ ಮಾತ್ರ ಹೇಳ್ಬಿಟ್ಟು ಒಂದು ಆರ್ಡರ್ ಎಕ್ಸ್ಪಾರ್ಟಿ ಡಿಗ್ರಿ ಅಂತಾರೆ ಅದನ್ನ. ಆ ತರ ಎಲ್ಲ ತಗೊಂಡ್ ಬಂದ್ಬಿಟ್ಟು ನಾನೇನೋ ತುಂಬಾ ಒಂದು ಕೆಟ್ಟ ಕ್ರಿಮಿನಲ್, ನನ್ಗೆ ಈ ತರ ರೆಕಾರ್ಡ್ ಇದೆ ಅಂತ ಮಿಸ್ರೆಪ್ರೆಸೆಂಟ್ ಮಾಡೋದು, ಜನರನ್ನ ಕನ್ಫ್ಯೂಸ್ ಮಾಡೋದು, ಈ ತರ ಎಲ್ಲ ಟ್ಯಾಕ್ಟಿಕ್ಸ್ ಮಾಡ್ತಿದ್ದಾರೆ. ಈ ತರ ಕಿರಿಕ್ ಇನ್ನು ಹೆಚ್ಚಾಗತ್ತೆ ಅನ್ನೋದು ನನ್ನ ಅನುಮಾನ. ಯಾಕಂದ್ರೆ ಅವರಿಗೆ ಟ್ರಯಲ್ ನಡೆದ್ರೆ, ನಿಜ ಹೊರಗಡೆ ಬಂದ್ಬಿಟ್ರೆ, ಅವ್ರು ಇಷ್ಟ ದಿನ ಹೇಳಿದ್ದ ಸುಳ್ಳೆಲ್ಲ ಹೊಡೆದೋಗ್ಬಿಡತ್ತೆ. ಹಿಸ್ ಫೇಸ್, ಹಿಸ್ ಮಾಸ್ಕ್ ವಿಲ್ ಬಿ ಟೋನ್ ಅಂತ ಹೆದರಿಕೆ ಇದೆ. ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡೋದು ಇದೆಲ್ಲ ಹೆಚ್ಚಾಗತ್ತೆ. ಓಕೆ ಆರ್ತಿ ರಾವ್, ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದ. ಇನ್ನು ಲೆನಿನ್ ಕೂರಪ್ಪನ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರದಾರರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಲೆನಿನ್ ಅವರೇ, ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ, ನಿತ್ಯಾನಂದ ಪುರುಷ ಅನ್ನುವಂತಹದ್ದು ಸಾಬೀತಾಗುವಂತಹ ಕಾಲ ಸನ್ನಿಹಿತವಾಗಿದೆ, ಈಗಾಗಲೇ ಆ ರಿಪೋರ್ಟ್ ಅನ್ನು ಕೂಡ ಕೋರ್ಟ್ ಗೆ ಸಲ್ಲಿಸಲಾಗಿದೆ. ನಮಸ್ಕಾರ ಸರ್, ಇದು 2010 ನಾನು ಕಂಪ್ಲೇಂಟ್ ಆಗಿದ್ದೇನೆ. ಅಂಡ್ ಅಟ್ಲೀಸ್ಟ್ 30-40 ಪೀಪಲ್ ಅವ ವಿಕ್ಟಿಮ್ ಇದಾರೆ, ಕ್ಯಾಪಬಲ್ ಅವನು ಸುಳ್ಳು ಹೇಳಿದ್ದಾನೆ. ನಾನು ಕಂಪ್ಲೇಂಟ್ ಆಗಿದ್ದೆ, ನೌ ಟುಡೇ ಅದು ಒಂದು ಪ್ರೂವ್ ಆಗಿದೆ, ಲೀಗಲಿ ಇಟ್ ಇಸ್ ಪ್ರೂವ್ ಆಗಿದೆ, ವಾಟ್ ಎವರ್ ವಿ ಆರ್ ಟೋಲ್ಡ್ ಆಲ್ರೆಡಿ ಪ್ರೂವ್ ಆಗಿದೆ. ನಿಮ್ಮ ಹೋರಾಟಕ್ಕೆ ಒಂದ್ ರೀತಿಯಿಂದ ಜಯ ಸಿಕ್ಕಂತಾಗಿದೆ. 100% ಜಯ ಸಿಕ್ಕಿದೆ ಸರ್, ನ್ಯಾಯಾಲಯ 100% ನ್ಯಾಯಾಲಯ ಸಿಕ್ಕಿದೆ ನಮಗೆ. ಇಷ್ಟು ದಿವಸ ಇಷ್ಟು ದಿವಸ ಕೋರ್ಟ್ಗೂ ಕೂಡ ಕೋರ್ಟ್ನ ಕಣ್ಣಿಗೆ ಮಣ್ಣೆ ಹರಿಸಿ ನಿತ್ಯಾನಂದ ಓಡಾಡ್ತಾ ಇದ್ದ ಮತ್ತು ಆಟಾಟೋಪಗಳನ್ನು ನಡೆಸ್ತಾ ಇದ್ದ, ಈಗ ಆತನ ಆಟಾಟೋಪಕ್ಕೆ ಬ್ರೇಕ್ ಬಿದ್ದಂತಾಗಿದೆಯಾ ಹೇಗೆ? 100% ಸರ್, ಇದು ಎಲ್ಲ ಸುಳ್ಳು ಒಂದು ಟ್ರೂತ್, ಎಲ್ಲಾರ್ಕು ಪಬ್ಲಿಕ್ ಕೋರ್ಟ್ ಎಲ್ಲಾರ್ಕು ಬರುತ್ತಲ್ಲವಾ,
ಎಲ್ಲರಿಗೂ ಅರ್ಥ ಆಯ್ತು ಯಾರು ಸುಳ್ಳು ಯಾರು ಟ್ರೂತ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆಲ್ವಾ ಸರ್. ಲೆನಿನ್ ಅವರ, ನೀವು ಕಂಪ್ಲೇಂಟ್ ನಲ್ಲಿ ಏನೆಲ್ಲ ದಾಖಲೆಯನ್ನ ಅಂದ್ರೆ ಏನೆಲ್ಲ ವಿಷಯಗಳನ್ನ ದಾಖಲಿಸಿದ್ರಿ ಕಂಪ್ಲೇಂಟ್ ನಲ್ಲಿ? ಕಂಪ್ಲೇಂಟ್ ನಾನು ಅಟ್ಲೀಸ್ಟ್ 40-45 ಪೀಪಲ್ ವಿಕ್ಟಿಮ್ ಇದಾರೆ, ಮೇಲ್ ಅಂಡ್ ಫಿಮೇಲ್ ವಿಕ್ಟಿಮ್ ಇದಾರೆ ಅನ್ನೋ ಕಂಪ್ಲೇಂಟ್ ಆಗಿದ್ದೀನಿ. ಅದಿಲ್ಲಾಮೆ ಎಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ ಎಲ್ಲ ಡಿಟೇಲ್ ಕಂಪ್ಲೇಂಟ್ ಆಗಿದ್ದೀನಿ. ಮೇನ್ಲಿ ಸಾಕ್ಷಿತ ಫೋಕಸ್ ಆನ್ ದ ರೇಪ್ ಇದಿಲ್ಲ, ಹೌ ಮೆನಿ ಪೀಪಲ್ ರೇಪ್ ವಿಕ್ಟಿಮ್. ಅದೆಲ್ಲ ವಿನಯ್ ಬರೆದು ರಾಜು ಆರ್ತಿ ರಾವ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲವ, ಅದು ಇಲ್ಲಿ ಪ್ರೂವ್ ಆಗಿದೆ. ಅವ 6 ಇಯರ್ಸ್ ಬೇಬಿ ನಾವು ಕ್ಲೈಮ್ ಮಾಡಿದ್ದಾನೆ ಓಪನ್ ಕೊಟ್ರೆ ನಿತ್ಯಾನಂದನ್ ಯಾರು ಸುಳ್ಳು ಅವನ ನಿತ್ಯಾನಂದನ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಬರುತ್ತಲ್ಲವ, ಇದು ಗೊತ್ತಾಯ್ತು ಎಲ್ಲಾರ್ಗುಮೆ. ಹೌದು, ಅದುವೇ ಸರ್. ಈಗ ನೀವೇನು ಕಂಪ್ಲೇಂಟ್ ಮಾಡಿದ್ರಿ, ನೀವೇನು ಅವನ ಬಗ್ಗೆ ವಿಚಾರಗಳನ್ನ ಹೇಳಿದ್ರಿ, ಈತ ಎಂತ ಕಪಟಿಯಾಗಿದ್ದಾನೆ, ಯಾವ ರೀತಿಯಾಗಿ ಹೆಣ್ಮಕ್ಕಳಿಗೆ ಅವನು ತೊಂದರೆ ಕೊಟ್ಟಿದ್ದಾನೆ ಮತ್ತು ಏನೆಲ್ಲ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನೀವೇನು ಕಂಪ್ಲೇಂಟ್ ಕೊಟ್ಟಿದ್ರಿ, ಅದಕ್ಕೆ ಈಗ ಪುಷ್ಟಿಯಾಗಿ ಈ ಒಂದು ರಿಪೋರ್ಟ್ ಬಂದಿದೆ ಅಲ್ವಾ? ಹೌದು ಸರ್. ಓಕೆ, ಅದೆಲ್ಲ ಪ್ರೂವ್ ಟ್ರೂತ್ ಬಂದಿದೆ ಟುಡೇ ವಿ ಆರ್ ಎವ್ರಿಬಡಿ ನೋ ಸರ್ ಪ್ರೂವ್ ದ ಮೆಡಿಕಲ್ ರಿಪೋರ್ಟ್. ಅಂದ್ರೆ ಇನ್ನ ಸತ್ಯ ನಿತ್ಯಾನಂದ ಇನ್ಮೇಲೆ ತಪ್ಪಿಸ್ಕೊಳಕ್ ಆಗಲ್ಲ ಅಂತೀರಾ ನೀವು? ಚಾನ್ಸೇ ಇಲ್ಲ ಸರ್ ಅವನ್ ತಪ್ಪಿಸಿಕೊಳ್ಳಲ್ಲ. ಟ್ರಯಲ್ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಬೇಕು ಇಮಿಡಿಯೇಟ್, ಬಿಕಾಸ್ ಪೆಟಿಷನ್ ಮೇಲೆ ಪೆಟಿಷನ್ ಹಾಕಿ ಡಿಲೇ ಮಾಡಿದ್ದಾನೆ ಲಾಸ್ಟ್ 4 ಇಯರ್ಸ್. ಓಕೆ, ವಿಲ್ ಟ್ರೈ ಸೇಮ್ ಡ್ರಾಮಾ. ಒನ್ ಸೈಡ್ ಆಮೇಲೆ ಸುಳ್ಳು ಕೇಸ್ ಆಗಿದ್ದಾನೆ, ಸೆವರಲ್ ಪ್ಲೇಸ್ ಸೆವರಲ್ ಸ್ಟೇಟ್ ಡಿಫ್ರೆಂಟ್ ಕಂಪ್ನಿ ಎಲ್ಲ ಸುಳ್ಳು ಕೇಸ್ ಹಾಕಿದ್ದಾನೆ. ಆಮೇಲೆ ಆರ್ತಿರಾವ್ ಮೇಲೆ, ವಿನಯ್ ಭರದರಾಜ್ ಮೇಲೆ, ಈವನ್ ಇಂಪಾರ್ಟೆಂಟ್ ವಿಟ್ನೆಸ್ ಮೇಲೆ ಎಲ್ಲ ಸುಳ್ಳು ಕೇಸ್ ಹಾಕಿದ್ದಾನೆ. ಓಕೆ, ಅದು ಸ್ಟಾಪ್ ಮಾಡ್ಬೇಕು ಇಮಿಡಿಯೇಟ್ ಆಗಿ, ಬರೀ ಪ್ರೇಯರ್ ಸಿಕ್ಕಾಮ ಕ್ವಿಕ್ ಟ್ರಯಲ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಲೆನಿನ್ ಅವರೇ ಮಾತಾಡೋದಕ್ಕಾಗಿ ಧನ್ಯವಾದ, ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದ. ಒಟ್ಟಿನಲ್ಲಿ ನಿತ್ಯಾನಂದ ಪುರುಷ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಲೆನಿನ್ ಕುರುಪನ್ ಮತ್ತು ಆರ್ತಿರಾವ್ ಅವರು ಕೂಡ ಸಮಯ ನ್ಯೂಸ್ನೊಂದಿಗೆ ಮಾತನಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ.